ಬೇಲೂರಿನಲ್ಲಿ ಬಿಡಾಡಿ ದನಗಳ ಹಾವಳಿ ಬ್ರೇಕ್ ಹಾಕಲು ಮುಂದಾದ ಅಧಿಕಾರಿಗಳು ಬೇಲೂರು ಪಟ್ಟಣ ವ್ಯಾಪ್ತಿಯಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಪ್ರವಾಸಿಗರು ಸಾರ್ವಜನಿಕರ ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆ ಎದುರಾಗಿದೆ ಈ ಹಿನ್ನೆಲೆ ಪುರಸಭೆ ಅಧಿಕಾರಿಗಳು ಮಂಗಳವಾರ ಕಾರ್ಯಾಚರಣೆ ನಡೆಸಿ 18ಕ್ಕೂ ಹೆಚ್ಚು ಜಾನುವಾರುಗಳನ್ನು ಹಿಡಿದು ಗೋಶಾಲೆಗೆ ಕಳುಹಿಸಲು ಮುಂದಾದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಅವರು ಜಾನುವಾರುಗಳ ಮಾಲೀಕರ ಮನವಿ ಮೇರೆಗೆ ಮುಚ್ಚಳಿಕೆ ಬರೆಸಿಕೊಂಡು 7000 ರೂ ದಂಡ ವಿಧಿಸಿ ಮುಂದೆ ರಸ್ತೆಗೆ ದನಗಳನ್ನು ಬಿಡದಂತೆ ಎಚ್ಚರಿಕೆ ನೀಡಿ ಬಿಟ್ಟು ಕಳುಹಿಸಿದ್ದಾರೆ ಪಟ್ಟಣದಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ವಾಹನಗಳ ಸಂಚಾರಕ್ಕೆ ತೀವ್ರ ಸಮಸ್ಯೆ ಎದುರಾಗಿತ್ತು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿರುವ ಬೇಲೂರು ಚನ್ನಕೇಶವ ದೇವಸ್ಥಾನಕ್ಕೆ ದೇಶದ ನಾನಾ ಭಾಗದಿಂದ ಪ್ರವಾಸಿಗರು ಆಗಮಿಸುತ್ತಿರುವುದರಿಂದ ಬಿಡಾಡಿ ದನಗಳ ಹಾವಳಿಯಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿತ್ತು ಈ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬಂದ ಹಿನ್ನೆಲೆ ಬೇಲೂರು ಪುರಸಭೆ ಆಡಳಿತ ಬಿಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಕಳುಹಿಸಲು ಮುಂದಾಗಿದೆ ಮೊದಲೇ ನಾವು ಒಂದು ಮೊದಲನೇ ಸರಿನೇ ಹೇಳಿ ವಾರ್ನ್ ಮಾಡಿದ್ವು ರೋಡಲ್ಲಿ ರಸ್ತೆಯಲ್ಲೆಲ್ಲ ಬಿಡ್ತಾರೆ ಅಂತ ಹೇಳಿ ಅದು ಮತ್ತು ಎರಡನೇ ಸರಿನೂ ಬಿಟ್ಟಿದ್ದಾರೆ ನೆನ್ನೆನೆ ಇಡಿಸ್ಬೇಕು ಅಂತ ಹೇಳಿ ನೋಡಿದ್ವಿ ಆಮೇಲೆ ಬೆಳಗಿನ ಜಾವ ಸಿಕ್ಕಿದಂಥ ಎಲ್ಲ ಬಿಡಾಡಿ ದನಗಳನ್ನು ತಂದು ಇಲ್ಲಿ ಕಟ್ಟಾಕಿದ್ದೀವಿ ಆದರೆ ಮಾಲೀಕರು ಇವತ್ತು ಬಂದಿದ್ದಾರೆ ಅವರಿಗೆ ನಾವು ಇದು ಮೊದಲನೇ ಸರಿ ಆದ್ದರಿಂದ ಅವ್ರಿಗೆ ಒಂದ್ಸರಿ ವಾರ್ನ್ ಮಾಡ್ತಾ ಇದ್ದೀವಿ ಜೊತೆಗೆ ಸ್ವಲ್ಪ ದಂಡನೂ ಕಟ್ಟಿಸ್ಕೊಳ್ತಾ ಇದ್ದೀವಿ ಕಟ್ಟಿಸ್ಕೊಂಡು ಅವರ ಒಂದು ಅವ್ರ ಹತ್ರ ಒಂದು ಮುಚ್ಚಳಿಕೆನ ಬರೆಸ್ಕೊಂಡು ಇನ್ನು ಮತ್ತೆ ಬಿಡಲ್ಲ ಅಂತೇಳಿ ಬಿಡಿಸ್ಕೊಂಡು ಮತ್ತೆ ಮುಚ್ಚಳಿಕೆ ಬರೆಸ್ಕೊಂಡು ಬಿಟ್ಟು ಕಳಿಸ್ತಾ ಇದ್ದೀವಿ ಅವ್ರು ಮತ್ತೆ ಮುಂದಿನ ದಿನದ ಬಿಟ್ಟರೆ ನಾವು ಒಂದು ನೇರವಾಗಿ ಗೋಶಾಲೆಗೆ ತಗೊಂಡೋಗಿ ಬಿಡ್ತೀವಿ ಅವ್ರಿಗೆ ಮತ್ತೆ ಯಾವುದೇ ಕಾರಣಕ್ಕೂ ನಾವು ವಾಪಸ್ ಕೊಡೋದಿಲ್ಲ ಇವತ್ತು ಅವರು ಒಂದು ಅಪಾಲಜಿ ಲೆಟರ್ ಬರ್ಕೊಟ್ಟು ದನಗಳನ್ನು ತಗೊಂಡೋಗಿ ಇನ್ನು ಇತರೆ ದನಗಳನ್ನ ಆತರ ಬಿಡಾಡಿ ದನಗಳನ್ನು ಬಿಟ್ಟರೆ ಬೇರೆಯವರು ಮುಂದಿನ ಕ್ರಮ ಏನು ಅದೇ ಗೋಶಾಲೆಗೆ ತಗೊಂಡೋಗಿ ಬಿಡೋದು ಗೋಶಾಲೆಗೆ ತಗೊಂಡೋಗಿ ಬಿಡ್ತೀವಿ ಜೊತೆಗೆ ದಂಡನೂ ವಿಧಿಸ್ತೀವಿ